ಇವತ್ತು ನಾವು ಸಿ ಸಿ ಪಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಕಂಪ್ಲೇಂಟ್ ಕೊಡೋ ಉದ್ದೇಶ ಏನು ಅಂದರೆ, ಆ ರಘು ಅನ್ನೋನು ಹಾಸನ ಜಿಲ್ಲೆಯವನು, ಅವನು ನಮ್ಮ ತನ್ವೀರ್ ಶೇಖ್ ಸಾಹೇಬರು ವಿರುದ್ಧವಾಗಿ ಏನೋ ಒಂದು ಮಾತಾಡಿದ್ದಾನೆ. ಅವನು ಲೂಸು ಅಂತ ಕಾಣ್ತಿದೆ, ತುಂಬ ದೊಡ್ಡ ಲೂಸು ಅಂತ ಕಾಣ್ತಿದೆ. ಅಲ್ಲಿರೋರು ದಯವಿಟ್ಟು ಅವನ್ನ ತಗೊಂಡೋಗ್ಬಿಟ್ಟು ನಿಮಾನ್ಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಬೇಕು, ಇಲ್ಲ ಅಂತಂದರೆ ಮುಂದಕ್ಕೆ ಭಾಳ ತೊಂದರೆ ಆಗುತ್ತೆ. ಮತ್ತು ಕರ್ನಾಟಕದಲ್ಲಿ ಗೌರ್ಮೆಂಟ್ ಇರೋದೇ ಬಿ ಜೆ ಪಿ ಸರ್ಕಾರ, ಯಾಕೆ ಸಿ ಎಮ್ ಅವರು ಮೌನವಾಗಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆ ಗಲಾಟೆ ಮಾಡೋಕ್ಕೆ ಅವರೇ ಕಾರಣನ? ಅಲ್ಲ ರೀ, ಒಬ್ಬರು ಎಮ್ ಎಲ್ ಎಗೆ 5 ಸರಿ ಗೆದ್ದಿರೋರನ್ನ, 2 ಸರ್ತಿ ಮಿನಿಸ್ಟರ್ ಆಗಿರೋರನ್ನ, ಅವನ್ನ ಒಬ್ಬ ಎತ್ತಿ ಅವ್ನು ಮಾತಾಡ್ತಾನೆ ಅಂದರೆ ನೀವು ಯಾಕೆ ಮೌನ ಆಗಿದ್ದೀರ ಸ್ವಾಮಿ? ಯಾಕೆ ಟೊಮೊಟೊ ಕೇಸ್ ಹಾಕ್ಬಿಟ್ಟು ನೀವೇ ಜೈಲ್ ಮಾಡ್ಬೋದು. ನಾವು ಇಷ್ಟು ಜನ 3 ದಿವಸದಿಂದ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ, ಅವನು ತಿರುಗಾಡ್ತವನೆ, ಅವ್ನಿಗೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಉದ್ದೇಶ ಏನು ಹೇಳಿ ಸ್ವಾಮಿ, ಯಾಕೆ ತಾವು ಈ ಥರ ಮಾಡ್ತಾ ಇದ್ದೀರಾ ಅಂತ ನಮಗೊಂದು ಅರ್ಥ ಆಗ್ತಾ ಇಲ್ಲ. ಸರ್ಕಾರ ನಿಮ್ಮದೇ ಇರೋದು, ಪೊಲೀಸ್ ಇಲಾಖೆ ನಿಮ್ಮದೇ ಇರೋದು, ನೀವು ಅವನ್ನ ಅರೆಸ್ಟ್ ಮಾಡಿಬಿಟ್ಟು ಜೈಲಿಗೆ ಕಳಿಸ್ಬೇಕು. ಅಲ್ಲ, ಒಂದು ಎಮ್ ಎಲ್ ಎನ ಅವನು ಆ ಥರ ಮಾತಾಡ್ತಾನೆ ಅಂದ್ಕೊಂಡು ಮಾತಾಡ್ತಾನೆ ಅಂದಮೇಲೆ ತಾವು ಅದನ್ನು ಏನು ಮಾತಾಡ್ತಾ ಇಲ್ಲ ಅಂದರೆ, ನಾವು ಬೀದಿಗೆ ಬಂದು ಹೋರಾಟ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ. ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ಕೋತೀನಿ ಸಿ ಎಮ್ ಅವ್ರಿಗೆ, ಅವನ್ನ ರಘುವನ್ನ ಬಂಧಿಸಿ ಜೈಲಿಗೆ ಕಳಿಸ್ಬೇಕು ಅಂತ ನಿಮ್ಮ ಮುಖಾಂತರ ನಾನು ನಮ್ಮ ತನ್ವೀರ್ ಶೇಖ್ ಸಾಹೇಬ್ರನ್ನ ಹೇಳ್ತೀವಿ. ಸಾಹೇಬ್ರೇ, ನೀವು ಏನು ನಿರ್ಧಾರ ತಗೊಳ್ತೀರಾ, ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ, ದಯವಿಟ್ಟು ತಾವು ಮುಂದಿನ ಕಾಲು ಹಿಂದಿ ಬಿಡಿ, ನಾವೆಲ್ಲ ನಿಮ್ಮ ಜೊತೆಲಿ ಇದ್ದೀವಿ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀವಿ. ಹಾಗೆ ಹಮಾರಾಷ್ಟ್ರ ಪುಸ್ರಾ ಹೇ ಇಸ್ಕೆ ಬಾರ ನಗರ ಕಾನೂನು ಆಗ ಛೋಡೆ ಆತ ಬಾಕದ ಜೊ ಸ್ಟ್ರೈಕ್ ಕರ್ನಾ ಕ್ಯಾ ಕರ್ನಾ ಕರ್ನಿ ಏಕ್ ಎಮ್ ಎಲ್ ಎ ಅಲ್ಲ ತನ್ವೀರ್ ಶೇಖ್ ಸಾಬ್ ಇವತ್ತು 150 ಸಾಲ ಕಿ ಸಿಯಾಸತ್ ಹೇ ನಿಮಗೆ ಬಚ್ಚೇಕು ತನ್ವೀರ್ ಶೇಖ್ ಸಾಬ್ಕು ಜಬ್ ಕೋಯಿ ಇನ್ಸಾನ್ ಶಖ್ಸ್ ನಮ್ಕಾನೆ ಕಿ ಕೋಶಿಶ್ ಕರೆ ಅದ ಐಸೆ ಟೆಂಪು ಆಮೆ ಅವಾಮ್ ಸಿಕ್ಕರೆ ಗಿತ್ತು ಯಾ ಸಿಯಾಸತ್ದಾರ ಹೋ ಯಾ ಕೋಯಿ ಬಿ ಹೋ ಬಡಿ ಹೋದೋ ಬೇಕಾರ ಮಿಶಿ ಕಿ ಸಿಯಾಸತ್ ಹೇ ಉನೋ ಹೋಮ್ ಕೆ ವಾಸ್ ಕಿ ಹೋಮ್ ಕೆ ಕಿ ಲೀಡರ್ ಹಿ ಕೇವಲ ಕರ್ನಾಟಕ ಉನ್ಕಿ ಜರೂರತ್ ಹೇ ವೈಸಾ ಏಕ್ ಶಖ್ಸ್ ಕೆ ಬಾರೆ ಮೇ ಕೋಯಿ ಸಾಮ್ನೆ ವಾಲಾ ಗಲತ್ ಬೋಲೆ ಆತೋ हमारा ऐसा सवाल नहीं हो रहा, उसने कानून कार्रवाई कर ली. कानून कार्रवाई करने के बाद अगर नहीं हो रहा है इंशाल्लाह उसके आगे दूसरा हमारा स्टेप है, मैं 100% उस स्टेप लेती हूँ. अच्छा, कल एस डी पी की जानब से जो आमतौर पर राइवलरी देखा जाता है, हमेशा एस डी पी और कांग्रेस में इख्तलाफात है, लेकिन कल उन्होंने तनवीर सिंह की हिमायत में कल कंप्लेंट किया उदयगिरी पॉलिटिशियन कहे. दिल से एस डी पी वाले का शुक्रिया अदा करता हूँ, जरा तनवीर सेठ साहब भी इसके बारे में उनका शुक्रिया अदा करना चाहते हैं. माहौल यहाँ एस डी पी कांग्रेस जड़ा नहीं है, एक एन आर क्षेत्र के एक एम एल ए, एक कौम के लीडर, उनके ऊपर बोले गोलाल को करें, उनका मैं दिल से शुक्रिया अदा करूँ. मुझे बहुत खुशी हुई और हमारे कांग्रेस के जितने भी लीडर्स हैं, हमारे एन आर क्षेत्र के जितने भी कांग्रेस तमीर सीट पहुँचाने वाले, वो सब उनका शुक्रिया अदा करना चाहती हूँ. जो एकता उन्होंने दिखी उनके साथ में, वो एकता के साथ नहीं उनके साथ. आपको मालूम है दीपक जिले के दिन स्टैचू को लेकर जो अफवाह शुरू हुई है, आज तक भी वो बाजार गर्म है, यानी हर एक की जुबान पर वो स्टैचू को लेकर है. आप तमीर सीट से बात हुई आपकी? हमारी बातचीत रही. स्टैचू जो है टीपू सुल्तान जो है तनवीर शेख साहब के अकेले गए. तनवीर शेख साहब किसके वास्ते आवाज़ उठा रहे? टीपू सुल्तान कौन? सबको होना था टीपू सुल्तान, पूरी कौम को टीपू सुल्तान होना, एक मुसलमान के वास्ते लोग आवाज़ उठाए थे. आज हमारा बहुत खुशी है कि कम से कम उन्हों बनाना नहीं बनाना वो सकेंगे, लेकिन बोले ना करेंगे कहते हैं उन्होंने, ये हिम्मत देना, उनकी हिम्मत की दाद देना, हमें सब मिलकर होता नहीं होता वो सकेंगे. वो अल्लाह ताला जो नसीब में लिखा, लेकिन तनवीर शेख साहब जो कौम के साथ जो बोले हैं बहुत बड़ी बात है. तनवीर शेख साहब जो बोला सोच समझ के बोलते हैं, नहीं बोल रहा होगा नहीं बोला, सही सच को बोले ना. आने वाले दिनों में कब मिलता जब टीपू सुल्तान के बारे में गलत बोलती, टीपू सुल्तान के बारे में बोलती. गांधी जयंती जब भी होती है, टीपू सुल्तान जयंती जब होती है, टीपू सुल्तान को टारगेट बनाती है, नहीं तो तनवीर शेख को टारगेट बनाती है. क्या करिए तनवीर शेख, सहारा सबको बोले करना भी ज़रूरी है, उसके साथ पूरी आवाम उनके साथ देंगे. आवाम मतलब आवाम इतनी कौमित नहीं है, हमारे गांधीनगर के एस सी गिरा के एस सी कैटेगरी के अपने हमारे कैलाशपुरम के एस सी गिरा का एस सी कैटेगरी के अपने हमारे अपने अशोकापुर हर रत्नी हर कैटेगरी के अपने तनवीर शेख साहब के साथ है. बहुत खुशी महसूस हो रही है, हमें सब तुम्हारा साथ देंगे. उनको ताकत हिम्मत दे रही है तनवीर शेख साहब, इससे बड़ी खुशी होगी. हमारा तनवीर शेख गांधी सवाल 20 तारीख को एक नाटक होने जा रहा है ಟಿಪ್ಪು ನಿಜದ ಕರ್ನಾಟಕ ರೋಡ್ ಟಿಪ್ಪು ತನ್ನ ಸಿಕ್ಕಿ ಜನಕ್ಕೆ ಕೋರ್ಟ್ ಕದ ಕಾನೂನು ಕೇಸಾಗಿ ಕೋರ್ಟ್ ಮೇಲೆ ಕಾಮ ಕರ್ಲೇಕಿ ಇನ್ಶಾಲ್ಲಾ ಸಭಾ ಅಮ್ಮ ಫೈನಲ್ ಮಾಲೂಮ್ ಹೋತಾ ನೀ ಆಜ ಇನ್ಶಾಲ್ಲಾ ಮಾಲೂಮ್ ಹೋನಾ ಚೇಂಜ್ ನಹೀಂ ಹೋತಾ ಇಸ್ಕೆ ಬಾರೆ ಮೇ ಬಾಕದಾ ಉನ್ನ ಕರ್ಲೇಕಿ ಕ್ಯಾ ಹೋತಾ ವೋ ಅಲ್ಲಾ ಕೋ ಮಾಲೂಮ್ ಲೇಕಿನ್ ಕೋರ್ಟ್ ಸೇ ಜೋ ಕರ್ನಾ ಕೋಶಿಶ್ ಕರ್ ರಹೀ ತನ್ವೀರ್ ಕೋಶಿಶ್ ಬಾಕದಾ ಕರಿ ಜದ್ದೋ ಜದ್ದ ಕರಿ ಉಸ್ಕೆ ಪಿಛೆ ಇನ್ಶಾಲ್ಲಾ ಅಚ್ಛಾ ನತೀಜಾ ನಿಕಲ್ತಾ ಹೋಗಾ ಉಮ್ಮೀದ್ ಇರ್ತದೆ. ಸರ್ ಇವನೇ ಸ್ಟಾರ್ಟ್ ಮಾಡಿದ್ದಾರೆ, ಹಿಂದೂ ಮುಸ್ಲಿಮಲ್ಲಿ ಯೂನಿಟಿ ಇದೆಯಲ್ಲ ಅದು ನೋಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಏನು ಮಾಡೋಕ್ಕೆ ಇಷ್ಟ ಇಲ್ಲಿ
ಬೇಕು ಬೇಕು ಅಂತ ಮಾಡ್ತಾ ಇದ್ದಾರೆ. ಹೌದು, ಇಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಕೇವಲ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ಬಿಜೆಪಿ ಸರ್ಕಾರ ಹಾಗೂ ಹಿಂದೂ ಸಂಘಟನೆಗಳಿದೆ, ಭಜನಾ ದಳ, ಆರ್ಎಸ್ಎಸ್ ಇವೆಲ್ಲ ಒಂದು ಸಂಚಿನ ರೂಪಿಸಿ ಟಿಪ್ಪುವಿನ ಹೆಸರಿನಲ್ಲಿ ಟಿಪ್ಪುವಿಗೆ ಮಸಿ ಬಡಿದು ಮುಸ್ಲಿಂ ಬಾಂಧವರನ್ನ ಉಚ್ಚರಿಸಿ ಇದೊಂದು ಹಿಂದೂ ಮುಸ್ಲಿಂ ಭಾವನೆಯನ್ನು ಕೆರಳಿಸಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಮತವನ್ನು ಪಡೆಯೋದಕ್ಕೋಸ್ಕರ ಒಂದು ದೊಡ್ಡ ಷಡ್ಯಂತ್ರ ಸಂಚಿನ ರೂಪಿಸ್ತಾ ಇದ್ದಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಶೋಷಿತ ಸಮುದಾಯಗಳು, ಶೋಷಿತ ಸಮುದಾಯ, ಹಿಂದುಳಿದ ವರ್ಗಗಳು ಮತ್ತು ದಲಿತ ಸಮುದಾಯ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವೈದಿಕ ಧರ್ಮದವರ ಒಂದು ಕುತಂತ್ರಕ್ಕೆ, ಸನಾತನ ಧರ್ಮದ ಹಿಂದೂ ಧರ್ಮದವರ ಕುತಂತ್ರಕ್ಕೆ ನಾವು ಬಲಿಯಾಗಲ್ಲ. ಹಿಂದೂ ಮುಸ್ಲಿಂಗಳು ನಾವು ಭಾವೈಕ್ಯತೆಯನ್ನು, ಶಾಂತಿ ಸಂದೇಶವನ್ನು ನಾವು ಇಬ್ಬರು ಕೂಡ ಒಗ್ಗಟ್ಟಾಗಿ ಟಿಪ್ಪು ಸುಲ್ತಾನ್ರವರ ಪ್ರತಿಮೆ ಮಾಡೋದಕ್ಕೆ ನಾವು ಕಂಕಣ ಭದ್ರರಾಗಿದ್ದೇವೆ. ದಲಿತ ಸಮುದಾಯವನ್ನು ಒಂದು 300 ವರ್ಷಗಳ ಹಿಂದೆ ಕೇರಳದಲ್ಲಿ ದಲಿತ ಮಹಿಳೆಯರನ್ನ ಒಂದು ಮನೆ ತೆರಿಗೆ ಅಂತ ಹೇಳಿ ಎದೆವನ್ನ ತಾಯಿ ತನ್ನ ಮಗುವಿನ ಹಾಲು ಕುಡ್ಸೋಕ್ಕೆ ತೆರಿಗೆಯನ್ನು ಕಟ್ಟಬೇಕಾದಂಥ ಈ ಒಂದು ಕೆಟ್ಟ ಸಂಪ್ರದಾಯ ಹಿಂದೂ ಧರ್ಮದಲ್ಲಿತ್ತು. ಆ ಒಂದು ಹಿಂದೂ ಧರ್ಮದಲ್ಲಿದ್ದಂಥ ಕೆಟ್ಟ ಸಂಪ್ರದಾಯವನ್ನು ಹೋಗಲಾಡಿಸಿ ಅದನ್ನು ಅಳಿಸಿ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ವ್ಯಕ್ತಿ ಅದು ಟಿಪ್ಪು ಸುಲ್ತಾನ್. ಮಹಿಳೆಯರನ್ನ ಸ್ವತಂತ್ರವನ್ನು ಬಯಸಿದಂಥ ವ್ಯಕ್ತಿ ಟಿಪ್ಪು ಸುಲ್ತಾನ್. ಮಹಿಳೆಯರ ಸಬಲೀಕರಣವನ್ನು ಗೊಳಿಸೋದಕ್ಕೆ ಒಂದು ಪ್ರಯತ್ನ ಪಟ್ಟಂಥ ಏಕೈಕ ವ್ಯಕ್ತಿ ದೇಶದಲ್ಲಿ ಮೊದಲ ಬಾರಿಗೆ ಟಿಪ್ಪು ಸುಲ್ತಾನ್. ಹೀಗಾಗಿ ನಾವು ದಲಿತ ಸಮುದಾಯದ ದಲಿತ ಸಂಘಟನೆಗಳು, ಪ್ರಗತಿಪರ ಚಿಂತಕರು, ಸಾಹಿತಿಗಳು, ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಂದು ದುಂಡು ಮೇಜಿನ ಸಭೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಕರೆದು ನಾವೆಲ್ಲ ಚರ್ಚೆ ಮಾಡಿ ಆ ಒಂದು ನಾಟಕವನ್ನು ಏನು ವಿರೂಪಗೊಳಿಸಿದ್ದಾರೆ ಟಿಪ್ಪು ಸುಲ್ತಾನ್ ನಾಟಕವನ್ನು, ಅವನ ನಿಜವಾದ ಕನಸುಗಳನ್ನು ಸುಳ್ಳು ಮಾಡೋದಕ್ಕೆ ಹೊರಟಿದ್ದಾರೆ, ಅದನ್ನು ನಾವು ಸುಳ್ಳು ಮಾಡ್ತೀವಿ. ಮತ್ತು ನಾವು ಇದೊಂದು ಹೋರಾಟವನ್ನು ನಾವು ಖಂಡಿತವಾಗಿ ಕೂಡ ನಾವು ದೊಡ್ಡ ರಾಜ್ಯಾದ್ಯಂತ ಮೈಸೂರಾದ್ಯಂತ ಪ್ರತಿಯೊಂದು ವಾರ್ಡ್ಗಳನ್ನು ನಾವು ಸಂಘಟನೆ ಮಾಡಿ ಮುಂದಿನ ದಿನಗಳ ಹೋರಾಟವನ್ನು ರೂಪಿಸ್ತೀವಿ. ಕಲ್ಯಾಣ ಸಮಿತಿಗೆ ಜನಿಫೇಕ್ ಪ್ರೊಟೆಸ್ಟ್ ಡಿ ಸಿ ಆಫೀಸ್ಗೆ ಪಾಸ್ ಅಪೇ ಉಲ್ಲೋ ಅವ ನಜರ್ ನೀ ಹೇ नहीं नहीं हमें पुलिस कमिश्नर साहब के ऑफिस को आईजी ऑफिस को सब जागृत है, हम आने वाला नहीं तो ए सी पी ऑफिस सबका है, ए सी पी सब कमिश्नर ऑफिस मीटिंग में ನೀವು ಎನ್ ಆರ್ಗೆ ಹೋಗಿದ್ದೆ ಬಸ್ ಆಮೇಲೆ ಅಪಾಯಿಂಟ್ಮೆಂಟ್ ಹಾಕಿದ್ದು ಬಂದು ಅವ್ನ ಕರಾವಳಿಗೆ ನಾನು ಬಿಸಿ ಆಯಿತು ಅಷ್ಟು ಜಾನೆ ಇನ್ಶಾಲ್ಲ ಇಸ್ಕೆ ಬಾ ತಪ್ಪು ಅದಿ ರಫ್ತು ಎಣ್ಣೆ ಬಿಡೋದು ಮನೆಗೆ ಬಸ್ ರೆಡಿ ಜಯ ಹಿಂದ್ ಜಯಕರ್ನಾಟಕ. ನೋಡಿದ್ರೆ 3 ವರ್ಷ ಶೇರ್ಡಿ ಕಾ ಬೋಲ್ ರೀ ಈ ಕಹಾನ್ ತಗ್ ಸಹಿ ಸುಲ್ಲೇ ಕೊರೆದು ಆ ಜನ ತನ್ವೀರ್ ಸೇಟ್ ಕು ಬೋಲೆ ಸ್ವಲ್ಪ ಪೂರಿ ಅವ್ವಾಮ್ಕು ಈಗ ಸಹೇರ್ ದಾನ್ಲೆ ಕಾ ಕಾಮ ಕರ ತುಂಬ ಕ್ಯಾ ಕರ್ತವ್ಯ ಗೊತ್ತು ಪೊಲೀಸ್ ಇಲಾಖೆ ಸೇ ಕಾ जो भी कठिन कार्रवाई है उसके ऊपर लेना बहुत ज़रूरी है और जल्द से जल्द इमीडिएटली उसे अरेस्ट करना भी है हमारी मांग और हमारा एक ताकि ऐसा और मौका ना और मौका ना मिले. ಇವತ್ತು ನಾವು ಈ ಸ್ಟೇಷನ್ ಮುಂದೆ ಬಂದು ಜನ್ಮ ಆಗೋದಕ್ಕೆ ಕಾರಣನೇ ಬಂದಿದ್ದು ಟಿಪ್ಪು ಸುಲ್ತಾನ್ ಬಗ್ಗೆ ರೈಲು ವಿತರಣೆ ಕೊಟ್ಟಿದ್ದಂಥ ವ್ಯಕ್ತಿ ಯಾರು ಅವರು ಈಗ ಯಾರ್ಯಾರು ಮಾತು ಕೇಳ್ಕೊಂಡು ಏನೋ ಇದು ಮಾಡ್ತಾಯಿದ್ದಾರೆ ಸರ್, ನಿಮ್ಮದೊಂದು ಗಮನಕ್ಕೆ ನಾನು ತರ್ತಾ ಇದ್ದೀನಿ ಏನಂದರೆ ನಾನು 1, 2, 3, 4, 5, 9 ಹತ್ತನೇ ಕ್ಲಾಸ್ ಓದಾಗ ಇದನ್ನು ಇದನ್ನೊಂದು ಟಿಪ್ಪು ಸುಲ್ತಾನ್ ಬಗ್ಗೆ ತುಂಬಾ ಓದಿದ್ದೀನಿ. ಹೌದು, ಆಗ ಸರ್ಕಾರ ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳಿದ್ದು ಅದು ಪಾಠ್ಯ ಪುಸ್ತಕನೇ ರಿಲೀಸ್ ಮಾಡುವಾಗ ಇವತ್ತು ಹೇಳ್ಕೆ ಕೊಡೋದ್ರಲ್ಲಿ ಎಲ್ಲಿ ಹೋಗಿದ್ರು? ಆವಾಗ ಅವ್ರು ಗೊತ್ತಿಲ್ಲ ಟಿಪ್ಪು ಸುಲ್ತಾನ್ ಎಂಥವ್ರು ಏನು ಎಂತ ಅಂತೇಳಿ ಅವಾಗ ರದ್ದು ಮಾಡಿದ್ರು. 8 ಗಂಟೆ ಇದೆ ಕೋಟ್ಯಾಂತರ ವಿದ್ಯಾರ್ಥಿಗಳ ಗಮನಕ್ಕೆ ಬಂದ್ಬಿಟ್ಟಿದೆ ಟಿಪ್ಪು ಸುಲ್ತಾನ್ ಎಂಥವ್ರು ಏನು ಸಾಹಸ ಸಾಹಸ ಮಾಡಿದ್ದಾರೆ, ಶ್ರೀರಂಗಪಟ್ಟಣದಲ್ಲಿ ಏನು ಮಾಡಿದ್ದಾರೆ, ಅದನ್ನು ಮೈಸೂರಿನಲ್ಲಿ ಏನು ಮಾಡಿದ್ದಾರೆ, ಮೈಸೂರು ಮುಲಿಯರ್ಗಳು ಏನಕ್ಕೆ ಹೆಸರು ತಗೊಂಡಿದ್ದಾರೆ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ತಲೆಗೆ ಅಡ್ಕೊಳ್ಳಿ. ಇವತ್ತು ಏನೋ ಯಾರೋ ಏನೋ ಹೇಳ್ಬಿಟ್ಟು ಟಿಪ್ಪು ಸುಲ್ತಾನ್ ಅವರು ಅವರೊಂದು ಯಾವುದೇ ಒಂದು ವಿದ್ಯುತ್ ಹೋಗಿಲ್ಲ ಅದಕ್ಕೆ ಹೋಗಿಲ್ಲ ಇದಕ್ಕೆ ಹೋಗಿಲ್ಲ ಅವರೊಂದು ಬೇಕಾದ ಅಂತ ಹೇಳ್ಬಿಟ್ಟು ನಾನಾ ಥರ ಹೇಳ್ಬಿಟ್ಟು ಅದು ಸರಿ ಕಾಣೋಕ್ಕಿಲ್ಲ. ನಮ್ಮ ನಾಯಕರು ತನ್ನ ಸೇತಿಗೆ ಆ ಏನಾದ್ರೆ ಅವ್ರು ಕೊಟ್ಟಿರೋಂಥ ಒಂದು ಇದರಲ್ಲಿ ನಾವು ತುಂಬಾ ಖಂಡಿಸ್ತೇವೆ. ನಮಗೆ ದೇವರ ಕಡೆ ಭಾಷಾದಾರಿಗಿರೋ ತನ್ನ ಸೇತ ಅವ್ರ ಬಗ್ಗೆ ಯಾರು ಏನೇ ಹೇಳಿದ್ರು ಅಂತ ನಾವು ಸೈನ್ಸ್ ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆ ನಾವು ಪ್ರೊಟೆಕ್ಟ್ ಮಾಡೇ ಮಾಡ್ತೀವಿ. ಅದು ಏನೇ ಆಗಲಿ ಎಂತ ಆಗಲಿ ಅವ್ರ ಹಿಂದೆ ನಾವು ಇರ್ತೀವಿ. ಅವ್ರು ಅಲ್ಲಿ ಇರೋ ಮುಂದೆ ಏನು ಹೋಗ್ತಾ ಇದ್ರೆ ಅವ್ರ ಊರಿಗೆ ನಾವು ಬರಬೇಕು ಹೇಳೋಕ್ಕೆ. ಇದೆ ಕೋಲ್ತಾ ಸಂಘಟನೆ ಸುಮಾರಿ ಬೇಕು ಅಂಗೂರು ಸೈಡ್ ಸಾಫ್ಟ್ ಮಾರನೇದು 14 ಚೇಡಿಗೆ ಬಂದಾಗೆ ವಸ್ತೆ ಎ ಬಿ ಪೊಲೀಸ್ ಇಲಾಖೆ ಉಂಟು ಜಾಂಚ್ ಕರ್ನ ಅವರು ಛೇ ಅಡಿ 3 ಅಡಿಗೆಲ್ಲ ಬಂದ ಕೋಲ್ಸಾ ಆರ್ಗನೈಸೇಷನ್ ಕೋಲ್ಸಿ ಪಾರ್ಟಿ
बड़ा इंसाफ है, मंजे तो उन्होंने बड़े आदमी शर्मिंदगी भी होते हैं। कांग्रेस में रेस्ट को तनवीर शेठ साहब की तारीफ करती, परसों आगे बोल रहे आया उन चिक मगा उनगेन गोता और तंदे 30 वर्ष राजकीय मार्दे और तंदे तो बिगड़ा कटिसबेकू क्या करको बोले, ये डबल बातें करना नहीं साहब। हाँ तो मुझे इज्जत और जिल्लत का देने वाला अल्लाह पाक, तनवीर शेठ साहब को एक इज्जत दिया अल्लाह पाक, अब तक जीत रहे कोई इंशाल्लाह आइंदा भी अल्लाह चाहा तो उनकी कारगुजारी के ऊपर, उनके माँ बाप की दुआ के ऊपर इंशाल्लाह ताला अल्लाह ताला जो है उनको कामयाब करता कृपया है। और पुलिस डिपार्टमेंट वाले भी जो है ऐसा है कि जितने भी स्टेशन के अंदर जाको कांग्रेस पार्टी वर्कर्स सब कुछ आने वाले कंप्लेंट दे रही, उसके ऊपर एक्शन लेको, पुलिस जो है जो भी है कार्रवाई करना।